ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ನನ್ನ ಸ್ಟೂಡೆಂಟ್ಸ್ ಜೊತೆ ಇವತ್ತು ಪ್ರಾಡಕ್ಟ್ ಟೂರ್ಗೆ ಅಂತ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಹಾಗೆ ಚಿಕ್ಕಪೇಟೆಯಲ್ಲಿ ಕೂಡ ಶಾಪಿಂಗ್ ಮಾಡೋದಿದೆ ಸ್ವಲ್ಪ ಏನೇನೆಲ್ಲ ಶಾಪ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ವೀಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಾವು ಹೋಗಿದ್ದು ಮಂಡೇ ಮಾರ್ನಿಂಗು ಸ್ವಲ್ಪ ಬಸ್ಸು ರಶ್ ಇರುತ್ತೆ ಅವತ್ತು ಆದರೂ ಓಕೆ ಪರವಾಗಿಲ್ಲ ನಮಗೆ ಸೀಟ್ ಸಿಕ್ತು ಮೆಜೆಸ್ಟಿಕ್ಕಿಗೆ ರೀಚ್ ಆದ ತಕ್ಷಣ ಅಲ್ಲಿ ಲೈಟಾಗಿ ತಿನ್ನಿ ಮಾಡ್ಕೊಂಡ್ವಿ ಮಸಾಲೆ ದೋಸೆನ ತಿನ್ಕೊಂಡು ಅಂದರೆ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ ಹಾಗಾಗಿ ನಾವು ರೀಚ್ ಆಗೋಷ್ಟ್ರಲ್ಲೇ ಟ್ವೆಲ್ಲಾಗಿ ಆಗೋಗಿತ್ತು ಸ್ವಲ್ಪ ಪುಣಿಗಲಲ್ಲಿ ಲೇಟಾಗಿ ಹೊಟ್ಟುಬಿಟ್ವಿ ಅಂದರೆ ಬರಬೇಕಲ್ವಾ ಎಲ್ಲರೂ ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಲೇಟಾಯಿತು ಹಂಗಾಗಿ ಲೇಟಾಗಿ ಹೊಡ್ವಿ ಅಲ್ಲಿ ಹೋಗಿದ್ದು ಸ್ವಲ್ಪ ಲೇಟಾಗೋಯಿತು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಆಗೋದೆಲ್ಲ ಒಳ್ಳೆಯದುಕ್ಕೆ ಅಂತ ಅಂದ್ಕೊಂಡು ಮೂವ್ ಆಗ್ತಾ ಆಗ್ತಾಯಿರಬೇಕು ಅಷ್ಟೇ ಇವಾಗ ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಸ್ಟೇಷನಿಂದ ಚಿಕ್ಕಪೇಟೆಗೆ ಇದ್ದೀವಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸು ಬೇಡ ಫೈವ್ ಮಿನಿಟ್ಸ್ ಒಳಗಡೆ ಚಿಕ್ಕಪೇಟೆಗೆ ರೀಚ್ ಆಗ್ಬೋದು ಮೆಟ್ರೋದಲ್ಲಿ ಹೋದರೆ ಅದೇ ನಾವು ಆಟೋದಲ್ಲಿ ಹೋಗ್ತೀವಿ ಇಲ್ಲ ವಾಕಬಲಲ್ಲಿ ಹೋಗ್ತೀವಿ ಅಂದರೆ ಒನ್ ಅವರ್ ಆಗೋಗುತ್ತೆ ಈಗ ನಾವು ಮೆಜೆಸ್ಟಿಕ್ ಮೆಟ್ರೋ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮೆಜೆಸ್ಟಿಕಲ್ಲಿ ನಾಗ್ಸಂದ್ರದಲ್ಲಿ ಇಳ್ಕೊಂಡು ಕೂಡ ಅಲ್ಲಿಂದ ಹೋಗ್ಬೋದು ಅಂದರೆ ನಾಗ್ಸಂದ್ರದಿಂದ ಚಿಕ್ಕಪೇಟೆಗೆ ಹೋಗೋಕ್ಕೆ ಫಾರ್ಟಿ ರುಪೀಸ್ ತೊಗೊತಾರೆ ಒಬ್ಬರಿಗೆ ಇಲ್ಲಿ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗೋಕ್ಕೆ ಜಸ್ಟ್ ಟೆನ್ ರುಪೀಸಲ್ಲಿ ಆರಾಮಾಗಿ ಹೋಗ್ಬೋದು ಒಂದು ನಿಮಿಷದೊಳಗಡೆ ಮೆಟ್ರೋ ಕೂಡ ಬಂತು ಅಲ್ಲಿ ಸ್ವಲ್ಪ ರಶ್ ಇತ್ತು ಕೆಲವ್ರಿಗೆ ಸೀಟ್ ಸಿಕ್ತು ಇಲ್ಲ ಅಲ್ಲಿಂದ ನಾವು ಇವಾಗ ಹೊರಗಡೆ ಇದ್ದೀವಿ ತುಂಬಾ ಬೇಗ ರೀಚ್ ಆಗ್ಬೋದು ಹಾಗೆ ನಾವು ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಲ್ಲ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ ಮೆಟ್ರೋದಲ್ಲಿ ಹೋಗೋದ್ರಿಂದ ಜನ ಅಂತೂ ಸಿಕ್ಕಾಬಟ್ಟೆ ಇದ್ದೇ ಇರ್ತಾರೆ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಅಂದರೆ ಬುಧವಾರ ಗುರುವಾರ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಾರಂತೆ ಸಾಟರ್ಡೆ ಸಂಡೇ ಹಾಗೆ ಫ್ರೈಡೆ ಮತ್ತು ಮಂಡೇನೂ ಕೂಡ ಜನ ಜಾಸ್ತಿ ಇರ್ತಾರೆ ಅಂತ ನಾನು ಅಲ್ಲಿ ಕೇಳ್ಪಟ್ಟೆ ನಾವಿವಾಗ ಚಿಕ್ಕಪೇಟೆ ಒಳಗಡೆ ಹೋಗ್ತಾಯಿದ್ದೀವಿ ನಾನು ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋನ ತುಂಬ ಸಲ ಶೇರ್ ಮಾಡಿದ್ದೀನಿ ಬಟ್ ಇವತ್ತು ಹೋಗ್ತಾ ಇರೋದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಸ್ಟೂಡೆಂಟ್ಸು ಜೊತೆಯಲ್ಲಿದ್ದಾರೆ ಎಲ್ಲರೂ ಕೂಡ ತುಂಬ ಜೋಶಲ್ಲಿದ್ದರು ಹೋಗಬೇಕಾದ್ರೆ ಎಲ್ಲರೂ ಅಷ್ಟೇ ಅಲ್ವಾ ಹೋಗೋವಾಗ ಶಾಪಿಂಗಿಗೆ ಏನೋ ಒಂಥರ ಖುಷಿ ಏನೇನು ತಗೊತೀವೋ ಅಂತ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಅವರೆಲ್ಲ ಏನೇನು ಶಾಪಿಂಗ್ ಮಾಡಿದ್ರು ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಅನ್ಸಿದ್ರೆ ವೀಡಿಯೋನ ಶೇರ್ ಮಾಡಿ ನಾವಿವ ಫಸ್ಟ್ ಹೋಗ್ತಾ ಇರೋದು ಅದು ಆ ಸುದರ್ಶನ್ ಸಿಲ್ಕ್ ಇದೆಯಲ್ಲ ಆ ರೋಡ್ಗೆ ಹೋಗ್ತಾ ಇದೀವಿ ಇಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಸುದರ್ಶನ್ ಸಿಲ್ಕ್ ಆಪೋಸಿಟಲ್ಲಿ ಸರ್ಪ್ರೈಸ್ ಲೇಡೀಸ್ ಬ್ಲೌಸಸ್ ಅಂತ ಒಂದು ಶಾಪ್ ಇದೆ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇರೋದು ಅಲ್ಲಿ ಬ್ಲೌಸ್ಗಳು ಬೇಕಿತ್ತು ರೆಡಿಮೇಡ್ ಸ್ಟೂಡೆಂಟ್ಸ್ಗೆ ಬೇಕು ಅಂತ ಹೇಳ್ತಿದ್ರು ಹಂಗಾಗಿ ಅಲ್ಲಿ ಫಸ್ಟು ಹೋಗ್ಬಿಟ್ಟು ನಾವು ಬ್ಲೌಸ್ನ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಈ ಒಂದು ಏರಿಯಾ ಫುಲ್ಲು ಸಿಲ್ಕ್ ಸ್ಯಾರೀಸು ಈ ಮದುವೆಗಳಿಗೆ ಬಟ್ಟೆ ತೆಗಿಯೋರೆಲ್ಲ ಜಾಸ್ತಿ ಬರೋದು ಇದೇ ಏರಿಯಾಗೆ ಸುದರ್ಶನ್ ಸಿಲ್ಕ್ ಇದೆಯಲ್ಲ ಅಲ್ಲಿ ಅಕ್ಕಪಕ್ಕ ತುಂಬ ಶಾಪ್ಗಳಿದೆ ಕುಬೇರನ್ ಸಿಲ್ಕ್ ಅಂತ ಇದೆ ಮಾರುತಿ ಅಂತ ಇದೆ ಎಷ್ಟೊಂದು ಅಂಗಡಿಗಳಿದೆ ಇದೆಲ್ಲ ಬಂದು ಬ್ರೈಡಲ್ ಸ್ಯಾರೀಸ್ ಎಲ್ಲ ತೆಗಿಯೋದು ಜಾಸ್ತಿ ಇದೇ ಏರಿಯಾದಲ್ಲಿ ನಾವಿವಾಗ ಹೋಗ್ತಾ ಇರೋದು ನೋಡಿ ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಅಂತ ಇಲ್ಲಿ ಕಾಣಿಸ್ತಿದಿಲ್ಲ ಸುದರ್ಶನ್ ಆಪೋಸಿಟ್ ಅಲ್ಲೇನೆ ಇದು ಶಾಪ್ ಸೆಕೆಂಡ್ ತರ್ಡ್ ಫ್ಲೋರಲ್ಲಿ ಹೋಗುತ್ತೆ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಕಡೆ ಬೋರ್ಡ್ಗಳನ್ನ ಹಾಕಿರ್ತಾರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಇಲ್ಲ ಲೆರ್ನರ್ ಕೇಳಿದ್ರು ಕೂಡ ಹೇಳ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನಾನು ಆಲ್ರೆಡಿ ಒಂದು ಟೂ ಟೈಮ್ಸ್ ಬಂದಿದ್ದೆ ಇವರಿಗೂ ಎಲ್ಪ್ ಆಗುತ್ತೆ ಬೇಕು ಅಂತ ಅಂತಿದ್ರಲ್ಲ ಹಂಗಾಗಿ ಇವತ್ತು ಅವ್ರಿಗೂ ಕೂಡ ಶಾಪ್ನ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ತು ಇಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು ಆದರೆ ಕಲೆಕ್ಷನ್ಸ್ ನೋಡ್ತಿದ್ರಂತೂ ತಲೆ ಕೆಟ್ಟೋಗುತ್ತೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಎಲ್ಲ ರೆಡಿ ಬ್ಲೌಸ್ಗಳು ಫುಲ್ ಸ್ಟಿಚ್ ಆಗಿರುತ್ತೆ ವರ್ಕ್ನ ಮಾಡಿ ಸ್ಟಿಚ್ನೂ ಕೂಡ ಮಾಡಿರ್ತಾರೆ ನಮ್ಮ ಅಳ್ತೆಗೆ ಹೇಗ್ ಬೇಕೋ ಆ ಥರ ನಾವು ಆಲ್ಟ್ರೇಷನ್ ಮಾಡಿಸ್ಕೋಬೋದು ಆಲ್ಮೋಸ್ಟು ನಾವು ಸೈಜ್ಗಳೆಲ್ಲ ನೋಡಿ ತಗೊಂಡ್ರೇ ಬೆಟರು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡಿಸ್ಕೊಬೋದು ದೊಡ್ಡದಾಗಿತ್ತು ಅಂದರೆ ಒಂದು ಸ್ಟಿಚ್ ಹಾಕಿಸ್ಕೋಬೋದು ಇಲ್ಲ ಚಿಕ್ಕದಾಗಿದೆ ಅಂದರೆ ಅವರು ಒಂದೆರಡು ಮೂರು ಸ್ಟಿಚಸ್ನು ಕೂಡ ಎಕ್ಸ್ಟ್ರಾ ಹಾಕಿರ್ತಾರೆ ನಾವು ಬಿಚ್ಕೋಬೋದು ಆ ಥರ ಹಾಕೊಳ್ಳೋದಕ್ಕೂ ಕೂಡ ಆಗಿರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಹೇಗಿದೆ ಫಿಟ್ಟಿಂಗ್ ಅಂತೆಲ್ಲ ಅಲ್ಲಿ ಫುಲ್ ಡೀಟೈಲಿಂಗಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಜನ ಜಾಸ್ತಿ ಇದ್ದಿದ್ದರಿಂದ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಒಂದು ಸಲ ವಿಸಿಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅವ್ರದ್ದು ಸಪ್ ಸರ್ಪ್ರೈಸ್ ಲೇಡೀಸ್ ಬ್ಲೌಸಸ್ ಅಂತ ಪೇಜ್ ಇದೆ ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಇದೇ ಥರ ಏನಾದ್ರು ಬೇಕು ಅಂತ ಹೇಳಿದ್ರೆ ಅವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಫೈನಲ್ ಆಗಿ ಎಲ್ಲರೂ ಕೂಡ ಬ್ಲೌಸ್ಗಳದ್ದು ಶಾಪಿಂಗ್ ಆಯಿತು ತುಂಬಾ ಇಷ್ಟ ಆಯಿತು ಅವ್ರಿಗೆಲ್ಲ ಎಲ್ಲರೂ ಕೂಡ ಶಾಪಿಂಗ್ನ ಮಾಡಿದ್ರು ನಮಗೆ ಅಲ್ಲಿ ಎಷ್ಟು ನೋಡಿದ್ರೂ ಸಾಕಾಗ್ತಿರ್ಲಿಲ್ಲ ಆ ಥರ ಅನ್ನಿಸ್ತಿತ್ತು ಎಲ್ಲಿ ನೋಡಿದ್ರು ನೋಡಿ ಇಲ್ಲಿ ಒನ್ ಫಿಫ್ಟಿ ರುಪೀಸಿಂದ ಹಿಡಿದು ಟೆನ್ ತೌಸಂಡ್ ಫಿಫ್ಟೀನು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿವರೆಗೂ ಬ್ಲೌಸ್ಗಳೆಲ್ಲ ಸಿಗುತ್ತೆ ಆದರೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ನಾವು ಎಲ್ಲದನ್ನೂ ನೋಡೋಕ್ಕಾಗಲಿಲ್ಲ ನಮ್ಗೆ ಏನು ಬೇಕಿತ್ತೋ ಯಾವ ಥರ ಬೇಕಿತ್ತೋ ಅದನ್ನು ಮಾತ್ರ ತೊಗೊಂಡು ನಾವೀಗ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹಾಗೆ ಕೆಳಗಡೆ ಬಂದರೆ ಇಲ್ಲೆಲ್ಲ ಹೋಲ್ಸೇಲ್ ಶಾಪ್ಗಳು ಸಿಗುತ್ತೆ ಇಲ್ಲಿ ತೌಸಂಡ್ ರುಪೀಸ್ಗೆ ತ್ರೀ ಟಾಪ್ ಅಂತ ಹೇಳ್ತಿದ್ರು ಹಂಗಾಗಿ ನನ್ನ ಸ್ಟೂಡೆಂಟ್ ಒಬ್ರು ಟಾಪ್ಸ್ಗಳೆಲ್ಲ ನೋಡೋಣ ಬೇಕು ನನಗೆ ಅಂತ ಅಂದರು ಹಂಗಾಗಿ ಈಗ ನಾವು ಟಾಪ್ಸ್ನ ಶಾಪಿಂಗ್ ಮಾಡ್ತಾ ಇದ್ದೀವಿ ಫಿಕ್ಸೆಡ್ ಪ್ರೈಸ್ ಅಂತ ಹೇಳ್ತಾರೆ ಬಟ್ ಬಾರ್ಗೇನಿಂಗ್ ಮಾಡಿದ್ರೆ ಇನ್ನು ನಮಗೆ ಕಡಿಮೆಗೆ ಸಿಗುತ್ತೆ ಮೇಯ್ನ್ ಬಂದು ಚಿಕ್ಕಪೇಟೆಯಲ್ಲಿ ಏನೇ ಶಾಪಿಂಗ್ ಮಾಡ್ತೀವಿ ಅಂದರೂ ಬಾರ್ಗೇನಿಂಗ್ ಮಾಡೇ ತೊಗೋಬೇಕು ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅವ್ರ ಪ್ರೈಸ್ನ ಜಾಸ್ತಿ ಹೇಳಿರ್ತಾರೆ ಕೆಲವೊಂದು ಕಡೆ ಇಲ್ಲ ಅಂದರೆ ಕೆಲವೊಂದು ಕಡೆ ರೀಸನಬಲ್ ಆಗಿ ಕೂಡ ಹೇಳ್ತಾರೆ ನಿಮಗೆ ಅದು ಬಟ್ಟೆಗೆ ನಾವು ಇಷ್ಟು ದುಡ್ಡು ಕೊಡ್ಬೋದು ಅಂತ ಅನ್ಸಿದ್ರೆ ನೀವು ಕೊಡ್ಬೋದು ಇಲ್ಲ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಬಾರ್ಗೇನ್ ಮಾಡಿ ಹಾಗೆ ಒಂದು ಪೀಸ್ ತಗೊಳ್ಳೋದಕ್ಕಿಂತ ಒಂದು ಎರಡು ಮೂರು ತಗೊಂಡಾಗ ಇನ್ನೂ ಸ್ವಲ್ಪ ನಾವು ಬಾರ್ಗೈನಿಂಗ್ನ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಆದರೆ ಹತ್ರನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಏನಾದ್ರು ಹೇಳ್ತಿದ್ದಾರೆ ಅಂತ ಅನ್ನಿಸ್ದಾಗ ಮಾಡ್ಬೋದು ಇಲ್ಲಿ ಟಾಪ್ಸ್ಗಳೆಲ್ಲ ಚೆನ್ನಾಗಿತ್ತು ಹಾಗೆ ಕುರ್ತಾ ಸೆಟ್ಟು ಕೂಡ ಎಲ್ಲ ಇತ್ತು ಅಂಬ್ರಲಾ ಟಾಪ್ಸು ಇತ್ತು ಅವರು ಎಲ್ಲ ಥರದ್ರಲ್ಲೂ ಒಂದೊಂದು ಸ್ವಲ್ಪ ತಗೊಂಡ್ರು ನಮಗೆ ಫುಲ್ಲು ಲೋಕಲಿಂದ ಹಿಡಿದು ಬ್ರ್ಯಾಂಡೆಡ್ವರೆಗೂ ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ಗಳು ಅಷ್ಟೇ ತುಂಬ ಲೋ ಪ್ರೈಸಲ್ಲೂ ಸಿಗುತ್ತೆ ಐ ಬಜೆಟಲ್ಲೂ ಕೂಡ ಸಿಗುತ್ತೆ ನಾವು ಇವತ್ತು ಬಂದಿರೋದು ಪ್ರಾಡಕ್ಟ್ ಟೂರ್ಗೆ ಬಟ್ ನಾವು ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಆಮೇಲೆ ಅಂದ್ಬಿಟ್ಟು ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹಾಗೆ ಅಲ್ಲಿ ಹೋಗಬೇಕಾದ್ರೆ ಒಂದು ಬ್ಲ್ಯಾಕ್ ಸ್ಯಾರಿ ಕಣ್ಣಿಗೆ ಬಿತ್ತು ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬಾ ಇಷ್ಟ ನಾನು ತುಂಬ ಸಲ ಹೇಳಿದ್ದೀನಿ ಹಾಗೆ ಸರ್ಟಿಫಿಕೇಟ್ ಡೇಗೆ ಎಲ್ಲರೂ ಕೂಡ ಬ್ಲ್ಯಾಕಲ್ಲೇ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ ಸ್ಟೂಡೆಂಟ್ಸ್ದು ಬ್ರಸ್ಗಳೆಲ್ಲ ನಾವು ಅಜಿಯೋ ಆ್ಯಪಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ವಿ ಎಲ್ಲದೂ ಕೂಡ ಬಂದಿತ್ತು ಬಟ್ ನನಗೆ ಇನ್ನೂ ನಾನು ಫೈನಲ್ ಮಾಡ್ಕೊಂಡಿರಲಿಲ್ಲ ನೋಡೋಣ ಏನಾದರೂ ಇರೋದ್ರಲ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಒಂದು ಸ್ಯಾರಿ ತುಂಬಾ ಇಷ್ಟ ಆಯಿತು ಹಂಗಾಗಿ ನಾನೊಂದು ಸ್ಯಾರಿ ಕೂಡ ಇಲ್ಲಿ ಶಾಪಿಂಗ್ ಮಾಡಿದೆ ಹಾಗೆ ನನ್ನ ಸ್ಟೂಡೆಂಟ್ ಅವ್ರಿಗೂ ಕೂಡ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು ಅಂತ ನೋಡ್ತಿದ್ರು ಬಟ್ ಅದು ಪ್ರಿಂಟ್ ಹೋಗ್ಬೋದೇನೋ ಅಂದ್ಬಿಟ್ಟು ಬಿಟ್ಟರು ಅಲ್ಲಿ ಬಟ್ ಇಷ್ಟ ಆಗಿತ್ತು ಆಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತು ಹಂಗಾಗಿ ಅದನ್ನು ತಗೊಳ್ಳಿಲ್ಲ ಈ ಒಂದು ಈಗ ಟಿಶ್ಯೂ ಸ್ಯಾರಿ ತರ ಈಗ ಬಂದಿದೆಯಲ್ಲ ಟ್ರೆಂಡ್ ಇದು ತುಂಬಾ ಇಷ್ಟ ಆಗ್ತಿದೆ ನನಗೆ ನಾನು ಕಲ್ಲೂರಲ್ಲೂ ಕೂಡ ನೋಡಿದ್ದೆ ಈ ತರ ಸ್ಯಾರಿ ಒಂದು ತಗೋಬೇಕು ಅಂತ ಕಲ್ಲೂರ್ಗಿಂತ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಇಲ್ಲಿ ಸಿಕ್ತು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಇನ್ನೂ ಸ್ವಲ್ಪ ನಾವು ಬಾರ್ಗೇನಿಂಗ್ ಮಾಡಿದರೆ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆಲ್ಲ ಕೊಡ್ತಿದ್ರು ಬಟ್ ತುಂಬಾ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು ನನಗೆ ಯಾಕೋ ಅದು ಹಾಗಾಗಿ ಇಷ್ಟ ಆಯಿತು ಬಟ್ ತಗೊಳ್ಳಿಲ್ಲ ಯಾರಾದರೂ ಆ ಥರ ಸ್ಯಾರಿನ ತೊಗೊಂಡು ಯೂಸ್ ಮಾಡ್ತಿದ್ದೀರಾ ನಿಮಗೆ ಯಾವ ಥರ ಇದೆ ಕಂಫರ್ಟ್ ಅಂತ ನನಗೆ ಕಮ್ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಅದನ್ನು ಬೈ ಮಾಡ್ತೀನಿ ನನಗೆ ತುಂಬಾ ಇಷ್ಟ ಇದೆ ಅದು ಆದರೆ ವೇರ್ ಮಾಡಿದಾಗ ಹೇಗನ್ಸುತ್ತೋ ಅಂತ ಸ್ವಲ್ಪ ಡೌಟ್ ಆಯಿತು ಅದನ್ನ ತಗೊಳ್ಳಿಲ್ಲ ಅಲ್ಲಿಂದ ನೆಕ್ಸ್ಟ್ ನಾವೀಗ ಹೋದ್ವಿ ಇಲ್ಲಿ ರೋಡ್ ಸೈಡಲ್ಲಿ ತುಂಬಾ ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ ಸೋಫಾ ಕವರ್ಸ್ ಎಲ್ಲ ತಗೊಂಡ್ರು ಮನೆಗೆ ಬೇಕು ಅಂದ್ಬಿಟ್ಟು ಇಂಥ ಸಿಗೋಲ್ಲ ಅಂತ ಹೇಳಂಗೆ ಇಲ್ಲ ಏನು ತಗೊಳ್ಳೋದೋ ಏನು ಬಿಡೋದೋ ಅಂತ ಅನ್ನಿಸ್ತಿರುತ್ತೆ ನೋಡ್ತಿರ್ಬೋದು ಈಗ ಅಲ್ಲಿ ಪಕ್ಕ ಪಕ್ಕ ಅಂತೂ ಹೋಗೋಕ್ಕಾಗಲ್ಲ ಎಲ್ಲ ಒಬ್ರಿಂದ ಒಬ್ರು ಹೋಗಬೇಕು ನಾವು ಕೂಡ ಐದು ಜನ ಇದ್ದಿದ್ದರಿಂದ ಎಲ್ಲರೂ ಒಬ್ರಿಂದ ಒಬ್ಬರು ಎಲ್ಲ ಇದೀವಿ ಹಾಗೆ ಕೆಲವೊಬ್ಬರು ಈ ಥರ ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಬೇಕು ಅಂತ ಅದನ್ನು ಕೂಡ ಎಲ್ಲ ತಗೊತಿದ್ದಾರೆ ನೋಡಿದೆಲ್ಲ ಬೇಕು ಅನಿಸುತ್ತೆ ನಾವು ಬಜೆಟ್ನ ಸ್ವಲ್ಪ ಚೆನ್ನಾಗಿ ತೊಗೊಂಡೋದ್ರೆ ಏನು ಬೇಕೋ ಎಲ್ಲದನ್ನೂ ತೊಗೊಂಡ್ಬರ್ಬೋದು ಸ್ವಲ್ಪ ಓಡಾಡಿ ಎಲ್ಲರೂ ಸುಸ್ತಾಗಿ ಹೋದ್ವಿ ಬಿಸಿಲು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಆ ಟೈಮಲ್ಲಿ ಈ ವಿಡಿಯೋ ಮಾಡಿರೋದು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಜ್ಯೂಸ್ ಕುಡಿತಾ ಇದ್ವಿ ಎಲ್ಲರೂ ಕೂಡ ಸುಸ್ತಾಗಿ ಹೋಗಿದ್ರು ಇಷ್ಟಕ್ಕೆ ಅಂದರೆ ಲಗೇಜ್ ಇಟ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗೆ ಜನ ಜಾಸ್ತಿ ಬೇರೆ ಇರ್ತಾರಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಚಿಕ್ಕಪೇಟೆಗೆ ಯಾವಾಗೆ ಬಂದರೂ ಯಾರೇ ಬಂದರೂ ಇದೇ ಥರ ಎಕ್ಸ್ಪೀರಿಯೆನ್ಸೇ ಆಗೋದು ಹಾಗೆ ನನಗೆ ಇಲ್ಲಿ ಸ್ಕ್ರೀನ್ಗಳು ಬೇಕಿತ್ತು ಅಕಾಡೆಮಿಗೆ ಒಂದು ಸೈಡ್ಗೆ ಸ್ಕ್ರೀನ್ಗಳನ್ನ ಹಾಕಿಸ್ಬೇಕಿತ್ತು ಹಂಗಾಗಿ ನೋಡ್ತಾ ಇದ್ದೆ ನಾನು ಆನ್ಲೈನ್ಗಿಂತ ಮತ್ತು ನಮ್ಮ ಲೋಕಲ್ ಶಾಪಲ್ಲಿ ತಗೊಳೋದಕ್ಕಿಂತ ಇಲ್ಲಿ ಹೋಲ್ಸೇಲ್ ಶಾಪ್ಗಳಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಹಾಗೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಶಾಪ್ಗಳು ತಗೊಂಡ್ರೆ ಹೋಲ್ಸೇಲ್ ಶಾಪಲ್ಲಿ ನೋಡಿದೆ ಬಟ್ ನನಗೆ ಬೇಕಾದಂಥ ಸೈಜ್ ಇಲ್ಲಿ ಸಿಗ್ಲಿಲ್ಲ ನನಗೆ ನೈನ್ ಫೀಟಲ್ಲಿ ಬೇಕಿತ್ತು ಸ್ಕ್ರೀನ್ಗಳು ಹಾಗೆ ನನಗೆ ಬೇಕಾದಂಥ ಕಲರಲ್ಲೂ ಕೂಡ ಸಿಗಲಿಲ್ಲ ಆ ಒಂದೆರಡು ಮೂರು ಶಾಪ್ ನೋಡಿದ್ವಿ ಫೈನಲ್ ಆಗಿ ಒಂದು ಕಡೆ ಸಿಕ್ತು ಆ ಪ್ರೈಸು ಓಕೆ ಅಂತ ಅನ್ನಿಸ್ತು ಹಂಗಾಗಿ ಈ ಶಾಪಲ್ಲಿ ನಾನು ಸ್ಕ್ರೀನ್ಗಳನ್ನ ತೊಗೊಂಡೆ ನನಗೆ ಅದು ಸೈಜು ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಫೋರ್ ಪೀಸ್ ಬೇಕಿತ್ತು ನಾನು ಜಸ್ಟ್ ತ್ರೀ ಪೀಸ್ನ ತೊಗೊಂಬಂದೆ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಪೀಸು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೋಬೇಕು ಸೇಮ್ ಸಿಗುತ್ತೆ ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಷ್ಟೇ ಇಲ್ಲಿ ನೋಡ್ತಿದ್ರಲ್ಲ ಗ್ರೇ ಕಲರ್ ಅದನ್ನು ನಾವು ತೊಗೊಂಡಿದ್ದು ಅಲ್ಲಿಂದ ನೆಕ್ಸ್ಟು ನಾವು ಇವಾಗ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಹೋಗ್ತಾ ನಮಗೆ ಎಲ್ಲ ಕಡೆನೂ ಆ ಶಾಪ್ಗಳು ಪರ್ಟಿಕ್ಯುಲರ್ ಆಗಿ ಇದೇ ಥರ ಐಟಮ್ಸ್ಗೆ ಅಂತಲೇ ಒಂದೊಂದು ಏರಿಯಾ ಇದೆ ನಾವು ನಮಗೆ ಬೇಕಾಗಿದ್ದ ಕಡೆ ಹೋಗೋವಾಗ ಕಣ್ಣಿಗೆ ಏನೇನು ಕಾಣಿಸುತ್ತೆ ನಮಗೆ ಅದು ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಂಡು ನಾವು ಶಾಪಿಂಗ್ನ ಮಾಡ್ಬೋದು ಇಲ್ಲೆಲ್ಲ ಹ್ಯಾಂಡ್ ಟವಲ್ಸ್ನ ನೋಡಿದ್ವಿ ಇದು ಅಷ್ಟೇ ಹೋಲ್ಸೇಲ್ ಶಾಪು ಫುಲ್ ಬಂಡಲ್ನ ತೊಗೋಬೇಕು ಸಿಂಗಲ್ ಪೀಸೆಲ್ಲ ಕೊಡೋಲ್ಲ ಅಲ್ಲೂ ಕೂಡ ಒಂದು ಶಾಪಿಂಗ್ ಆಯಿತು ಹಾಗೆ ಇಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಮೇಕಪ್ ಕಿಟ್ಟು ಅರ್ಥ ಅರೇಂಜ್ ಮಾಡ್ಕೊಳ್ಳೋಕೆ ಈ ಥರ ಬ್ಯಾಗ್ಗಳೆಲ್ಲ ಬೇಕಿತ್ತು ಏರ್ ಟೂಲ್ಸ್ ಎಲ್ಲ ಇಟ್ಕೊಳಕ್ಕೆ ಅಂದ್ಬಿಟ್ಟು ಅಲ್ಲಿ ಕೂಡ ಎಲ್ಲರೂ ಒಂದೊಂದು ಬ್ಯಾಗ್ಗಳನ್ನ ತಗೊಂಡ್ರು ನೆಕ್ಸ್ಟ್ ನಾವಿವಾಗ ಬಂದಿರೋದು ಏರ್ ಅಸ್ಸೆಸರೀಸ್ ಶಾಪಿಗೆ ಇಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ಏರ್ ಅಸೆಸರೀಸು ಮತ್ತು ಟೂಲ್ಸ್ ಎಲ್ಲ ತೊಗೊತಿದ್ದಾರೆ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು ಪಿನ್ಸು ಮತ್ತು ಆರ್ಟಿಫಿಷಲ್ ಫ್ಲವರ್ಸು ತುಂಬಾ ಇದೆ ಇಂಥದ್ದು ಅಂತ ಎಲ್ಲದನ್ನು ಇಲ್ಲಿ ಹೇಳೋಕ್ಕೆ ಆಗೋಲ್ಲ ನಾನು ನೋಡ್ತಿರ್ಬೋದು ಒಬ್ಬೊಬ್ರದ್ದು ಎಷ್ಟು ಶಾಪಿಂಗ್ ಆಗಿದೆ ಅಂದ್ಬಿಟ್ಟು ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ನಮಗೆ ಬೆಸ್ಟ್ ಅಂತ ಅನಿಸುತ್ತೆ ಈ ಥರ ತುಂಬ ಶಾಪ್ಗಳಿದೆ ಆದರೆ ನಾವು ರೆಗ್ಯುಲರ್ ಆಗಿ ಹೋಗೋ ಶಾಪಿಗೆ ಹೋಗಿದ್ವಿ ಅಂದರೆ ಸಲ ಹೋದರೆ ಅಲ್ಲಿ ನಮಗೆ ಎಲ್ಲಿ ಕಂಫರ್ಟ್ ಅಂತ ಅನಿಸುತ್ತೋ ಅದೇ ಥರ ನಾವು ಮತ್ತೆ ಅಲ್ಲಿಗೆ ಹೋಗೋಕೆ ಇಷ್ಟಪಡ್ತೀವಿ ಅಲ್ವಾ ಹಂಗಾಗಿ ಇದು ನಾನು ತುಂಬ ಸಲ ಬಂದಿರೋದ್ರಿಂದ ನನಗೆ ಎಲ್ಲೆಲ್ಲಿ ಅವರು ಯಾವ್ಯಾವ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನೇ ಎಲ್ಲ ಕೊಡ್ತಾ ಇದ್ದೆ ಅವರಿಗೆ ಸ್ವಲ್ಪ ಅವ್ರು ಬ್ಯುಸಿ ಇದ್ದಿದ್ದರಿಂದ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಅವರು ಕೂಡ ಎಲ್ಲ ಎತ್ತಿಟ್ಕೊತಿದ್ದಾರೆ ಆಲ್ಮೋಸ್ಟ್ ಎಲ್ಲರದ್ದು ಶಾಪಿಂಗ್ ಕಂಪ್ಲೀಟ್ ಆಯಿತು ತುಂಬಾ ಬೇಗ ಆಯಿತು ಇಲ್ಲಿ ಅಂತಲೇ ಹೇಳ್ಬೋದು ಒಂದು ಆಫ್ ಆನ್ ಅವರ್ ಒನ್ ಅವರ್ ಒಳಗಡೆ ಇಲ್ಲಿ ಮುಗಿದೋಯ್ತು ನಮ್ಮದು ನನ್ನ ಮಗಳಿಗೆ ಸ್ಕೂಲ್ ರಜಾ ಇದ್ದಿದ್ದರಿಂದ ಅವಳು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ಳು ನಾನು ಯಾವತ್ತೂ ಕರ್ಕೊಂಡೇ ಹೋಗಿರಲಿಲ್ಲ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇವತ್ತು ನಾನು ಬರ್ತೀನಿ ಅಂತ ಆಟ ಮಾಡಿ ಬಂದಿದ್ಲು ಇಟ್ಸ್ ಓಕೆ ಇರಲಿ ಇನ್ನೆಲ್ಲೂ ನಾನಂತೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಥರ ಯಾವತ್ತು ಇವತ್ತು ಸ್ಟೂಡೆಂಟ್ಸ್ಗಳ ಜೊತೆ ಏನಾದರೂ ಬರಲಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ವಿ ಏರ್ ಅಸೆಸರಿ ಶಾಪಿಂಗ್ ಕೂಡ ಎಲ್ಲರದ್ದು ಆಯಿತು ಲಗೇಜ್ ನೋಡ್ತಿರ್ಬೋದು ಆಲ್ಮೋಸ್ಟ್ ಒಬ್ಬೊಬ್ರದ್ದು ಎರಡೆರಡು ಮೂರು ಮೂರು ಬ್ಯಾಗ್ ಇಲ್ಲೇ ಆಗೋಗಿತ್ತು ನೆಕ್ಸ್ಟು ನಾವು ಇಲ್ಲಿಂದ ಹೋಗ್ತಾ ಇರೋದು ಮೇಕಪ್ ಪ್ರಾಡಕ್ಟ್ প্ৰশ্ন তেন্দু ಏನಪ್ಪ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂತಿರ್ಬೋದು ಏನಕ್ಕೆ ಮಾಡಿದ್ದಾರೆ ಅಂದರೆ ನಾವು ಕೆಲಸನ ಕಲ್ತಿದ್ದೀವಿ ನಾವು ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿರೋದ್ರಿಂದನೇ ಧೈರ್ಯವಾಗಿ ಶಾಪಿಂಗ್ನ ಇದ್ದಾರೆ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅವ್ರಿಗೆ ಒಂದೇ ಸಲ ಎಲ್ಲದನ್ನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಪರವಾಗಿಲ್ಲ ಅಂತ ಹಂಗಾಗಿ ಏನು ಅವಶ್ಯಕತೆ ತುಂಬ ಇದೆ ಅಂಥದನ್ನೆಲ್ಲ ಶಾಪಿಂಗ್ ಮಾಡಿದ್ದಾರೆ ಆಲ್ಮೋಸ್ಟ್ ಈಗ ಅವರು ಕೂಡ ವರ್ಕ್ ನಾನ್ ಬ್ರೈಡ್ ಆಗಿರ್ಬೋದು ಬ್ರೈಡ್ಸ್ ಆಗಿರ್ಬೋದು ಅವ್ರಿಗೆ ವರ್ಕ್ ಮಾಡುವಷ್ಟು ಕಂಪ್ಲೀಟಾಗಿ ಅವ್ರಿಗೆ ಹಾಕಿಟ್ಕೊಂಡು ನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ಫೈನಲ್ ಆಗಿ ಅವ್ರದ್ದು ಮುಗಿತಾ ಬಂದಿದೆ ಆಲ್ಮೋಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ನಾನು ಅವ್ರದ್ದು ಪೋರ್ಟ್ಫೋಲಿಯೋ ಶೂಟ್ ಕೂಡ ಮುಗ್ದಿದೆ ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದರಿಂದ ವಿಡಿಯೋನ ಎಡಿಟ್ ಮಾಡೋಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಿದೆ ಇನ್ನೇನು ನೆಕ್ಸ್ಟು ಸರ್ಟಿಫಿಕೇಟ್ ಡೇ ಅಷ್ಟೇ ಅದು ಈ ಸಂಡೇ ಮುಗಿದೋಗುತ್ತೆ ಫಸ್ಟ್ ಬ್ಯಾಚ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ತಿದೆ ನನಗಂತೂ ತುಂಬಾ ಖುಷಿ ಇದೆ ನಮ್ಮ ಕೆಲಸದ ಬಗ್ಗೆ ಅವರು ಕೂಡ ಎಲ್ಲರೂ ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ನೆಕ್ಸ್ಟ್ ಬ್ಯಾಚು ಕೂಡ ಇನ್ನು ಜೂನ್ ತರ್ಟೀನ್ ಆರು ನೆಕ್ಸ್ಟ್ ವೀಕಲ್ಲಿ ಸ್ಟು ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ಟಾರ್ಟ್ ಮಾಡಬೇಕು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅವ್ರಿಗೆ ಅಲ್ಲಿಂದ ಮತ್ತೊಂದು ಸಲ ನಾವು ಇವಾಗ ಜ್ಯೂಸನ್ನ ಕುತ್ಕೊಂಡು ಬಿಸಿಲಲ್ಲಿ ಹೇಳಿ ಇಷ್ಟನೇ ಆಗಲ್ಲ ಏನಾದರೂ ಈ ಥರಲ್ಲೇ ತಗೋಬೇಕು ಅಂತ ಅನಿಸ್ತಿರೋ ಹಾಗಾಗಿ ಅಲ್ಲಿ ಸಲ ಜ್ಯೂಸನ್ನು ಕೂಡ ಕುಡಿತಾ ಇದ್ದೀವಿ ಎಲ್ಲರೂ ಈಗ ಮತ್ತೆ ಮೇಕಪ್ ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡಕ್ಕೆ ಹೋಗ್ತೀವಿ ಸೊ ಅಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಒಂದು ಟೂ ಅವರ್ಸ್ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಫ್ರೀ ಮೆಂಬರ್ಸ್ ಇಲ್ಲ ಎಲ್ಲರಿಗೂ ಕೂಡ ಡೀಟೇಲಿಂಗಾಗಿ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ತಗೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು ಒಂದೇ ಸಲ ಇಷ್ಟು ಅಮೌಂಟನ್ನ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನಾವು ತ ಅಂದರೆ ಇಲ್ಲಿ ಮತ್ತೆ ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ ಇರಲ್ಲ ಹಂಗಾಗಿ ಒಂದೇ ಸಲ ಚೆನ್ನಾಗಿ ಯೋಚನೆ ಮಾಡಿ ಏನು ಬೇಕೋ ಅದನ್ನು ಕ್ಲೀನಾಗಿ ನಾವು ಶಾಪಿಂಗ್ನ ಮಾಡಬೇಕು ಆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಬಂದು ವೈಭವ್ ಸ್ಟೋರಲ್ಲಿ ಶಾಪಿಂಗ್ ಮಾಡಿದ್ವಿ ಅಲ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಸಿಗುತ್ತೆ ಹಾಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಇದೇ ಶಾಪಲ್ಲೇ ಶಾಪಿಂಗ್ನ ಮಾಡೋದು ಹಂಗಾಗಿ ನಮ್ಮದು ಕೂಡ ಇಲ್ಲಿ ಶಾಪಿಂಗ್ ಆಯಿತು ಒಳಗಡೆ ಎಲ್ಲ ವೀಡಿಯೋದ ಅಲೋ ಮಾಡೋಲ್ಲ ಅಂದರೆ ನಮಗೂ ಕೂಡ ಅಷ್ಟು ಟೈಮು ಕೂಡ ಇರಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ನಾನು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಷ್ಟೇ ಅದನ್ನು ಆಲ್ಮೋಸ್ಟ್ ನಾನು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ಅಲ್ಲಿ ಕೂಡ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲರ ಕೈಯಲ್ಲೂ ಎರಡೆರಡು ಬ್ಯಾಗ್ ಇತ್ತು ದೊಡ್ಡದೆರಡು ಚಿಕ್ಕದೆರಡು ಆ ಥರ ಆಗೋಗಿತ್ತು ಎಲ್ಲದನ್ನು ತೊಗೊಂಡಾಗಲೇ ಮುಖಗಳೆಲ್ಲ ಬಾಡೋಗಿತ್ತು ಆಲ್ಮೋಸ್ಟು ಸೆವೆನ್ ತರ್ಟಿ ಏಯ್ಟ್ ಆಗೋಗಿತ್ತು ಈಗ ಊಟ ಮಾಡಿಕೊಂಡು ಊರ ಕಡೆ ಹೊರಟು ಬಿಡೋಣ ಅಂತ ಎಲ್ಲ ಊಟಕ್ಕೆ ಬಂದ್ವಿ ಇಲ್ಲಿ ಊಟ ಸಿಗಲಿಲ್ಲ ನಮಗೆ ಹಂಗಾಗಿ

ಅಲ್ಲಾ ಹೆಂಗಿತ್ತು ಚಿಪ್ಪು ಚೆನ್ನಾಗಿತ್ತು ಬಟ್ ಅದೇ ಟೈಮು ಬೇಗ ಬರ್ಲಾಗಿತ್ತು ನೀವೇ ಅಂತ ಲೇಟ್ ಬಂದಿದ್ದು ಬೆಳಗ್ಗೆ ಆರು ಗಂಟೆಗೆ ನಿಮಿಷ ಲೇಟ್ ಆಗಿದೆ ಮೊದಲನೇ ಸಲ ಚಿಕ್ಕಪೇಟೆಗೆ ಶಾಪಿಂಗ್ ಹೋದಾಗ ನನಗೂ ಇದೇ ಥರ ಫೀಲ್ ಆಗಿತ್ತು ಬಟ್ ಒಂದು ಸಲ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ನಾವು ಬೇರೆ ಎಲ್ಲೂ ಹೋಗಿ ಪ್ರಾಡಕ್ಟ್ಸ್ನ ತೊಗೊಳಕ್ಕಾಗಲ್ಲ ಏಕೆಂದರೆ ಒಳ್ಳೆ ಕಡೆ ಒಳ್ಳೆ ಪ್ರೈಸಲ್ಲಿ ಸಿಗೋದ್ರಿಂದ ಎಲ್ಲರೂ ಕೂಡ ಅಲ್ಲೇ ಹೋಗಿ ತೊಗೊಳೋದು ಅಲ್ಲಿ ಅವ್ರಿಗೆ ಫಸ್ಟ್ ಟೈಮ್ ಆಗಿದ್ರಿಂದ ಅವರ ಒಪಿನಿಯನ್ನ ನಾನು ಏನು ಅನ್ನಿಸ್ತು ಅಂದ್ಬಿಟ್ಟು ಈಗ ನಾವು ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಬಸ್ ಹತ್ತಿದ್ವಿ ಏಯ್ಟ್ ತರ್ಟಿ ಆಗೋಗಿತ್ತು ಬರೋ ಅಷ್ಟರಲ್ಲಿ ನಾವು ಕುಣಿಗೆ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಟೆನ್ ಆಯಿತು ಸ್ವಲ್ಪ ಲೇಟೇ ಆಯಿತು ಆದರೆ ನಾವು ಇಷ್ಟೊತ್ತಿಗೆ ಬರ್ತೀವಿ ಹೀಗೆ ಅಂತ ಎಲ್ಲಿ ಡಿಸೈಡ್ ಮಾಡೋಕ್ಕೆ ಆಗಲ್ಲ ಎಲ್ಲ ಕಡೆ ಜನ ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಟೆನ್ ಹರ್ಸ್ರಲ್ಲಿ ಎಲ್ಲರೂ ಕೂಡ ಸೇಫಾಗಿ ರೀಚ್ ಆದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಮತ್ತೆ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್